ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ಇವಾಗ ಎಲ್ರಿಗೂ ಕೂಡ ಒಂದು ಗೊಂದಲ ಶುರುವಾಗ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಒಂದು ಬಂದ್ ಆಗಿರೋದು ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಅಮೌಂಟ್ ತಡವಾಗಿ ಬರ್ತಾ ಇರೋದಾಗಿರಬಹುದು ಯಾವುದೋ ಒಂದು ರೀಸನ್ ಇಟ್ಕೊಂಡು ಈಗ ಎಲ್ಲರಿಗೂ ಕೂಡ ಒಂದು ಗೊಂದಲ ಶುರುವಾಗಿದೆ ಒಂದು ಪ್ರಶ್ನೆ ಶುರುವಾಗಿದೆ ಸೊ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಪಿಂಕ್ ಕಾರ್ಡ್ ಕಡ್ಡಾಯನ ಅಂದ್ರೆ ಸರ್ಕಾರ ಈಗ ಏನ್ ಹೇಳ್ತಿದೆ ಪಿಂಕ್ ಕಾರ್ಡ್ ಬಗ್ಗೆ ಅಂದ್ರೆ ಸರ್ಕಾರ ಒಂದು ಅನೌನ್ಸ್ ಮಾಡಿದೆ ಪಿಂಕ್ ಕಾರ್ಡ್ ತಗೊಳ್ಳೇ ಅಂತ ಎಲ್ಲರೂ ಕೂಡ ಿದ್ದಾರೆ ಹಾಗಾದ್ರೆ ಏನಪ್ಪ ಈ ಪಿಂಕ್ ಕಾರ್ಡ್ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಎರಡ್ ಸಾವಿರ ಅಮೌಂಟ್ ಬರುತ್ತಾ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಈಗ ಏನ್ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಏನು ಓಡಾಡ್ತಾ ಇದೆ ಸುದ್ದಿ ಹರಿದಾಡ್ತಾ ಇದೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಪಿಂಕ್ ಕಾರ್ಡ್ ಆಗಿರ್ಬೋದು ಹನ್ನೊಂದು ಹನ್ನೆರಡನೇ ಕಂತು ತೆಗೆದುಕೊಳ್ಳಿಕ್ಕೆ ಇದು ಕಡ್ಡಾಯವಾಗಿ ಮಾಡೇ ಬಿಟ್ರ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ನೋಡೋಣ ಸೊ ನೀವು ಕೂಡ ಪಿಂಕ್ ಕಾರ್ಡ್ ಬಗ್ಗೆ ನಿಮಗೂ ಕೂಡ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟು ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಎಲ್ರಿಗೂ ಕೂಡ ಅನುಮಾನ ಶುರುವಾಗಿದೆ ಏನಪ್ಪಾ ಅಂದ್ರೆ ಗೃಹ ಲಕ್ಷ್ಮಿ ಹನ್ನೊಂದು ಹನ್ನೆರಡನೇ ಕಂತು ತಡವಾಗಿರೋದಕ್ಕೆ ಈಗ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಅಂದ್ರೆ ಒಂದು ಪಿಂಕ್ ಕಾರ್ಡ್ ಅಂದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ನಾವು ತೆಗೆದುಕೊಳ್ಬೇಕು ನಿಮ್ಮ ಅಕೌಂಟ್ ಬರಬೇಕು ಅಂದ್ರೆ ಸರ್ಕಾರ ಘೋಷಣೆ ಮಾಡಿದೆ ಪಿಂಕ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು ನೀವು ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಸೊ ಈಗ ಈ ಒಂದು ಅಡ್ವಾಂಟೇಜ್ ಅನ್ನ ಯಾರು ತಗೊಂತಿದ್ದಾರೆ ಅಂದ್ರೆ ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ಆನ್ಲೈನ್ ಸೆಂಟರ್ ಆಗಿರ್ಬೋದು ಸೊ ಇವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ರೀಲ್ಸ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಹೋಗಿ ಆನ್ಲೈನ್ ಸೆಂಟರ್ ಮುಂದೆ ಕೇಳ್ತಾರೆ ಈ ರೀತಿ ಸ್ಮಾರ್ಟ್ ಕಾರ್ಡ್ ಮಾಡ್ಬೇಕಂದ್ರೆ ಅಂದ್ರೆ ಗೃಹಲಕ್ಷ್ಮಿ ಬರುತ್ತೆ ಅಂತ ಸೊ ಈಗ ಅವ್ರು ಆನ್ಲೈನ್ ಸೆಂಟರ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದೇ ಒಂದು ಒಂದು ಬಂಡವಾಳವಾಗಿ ಇಟ್ಕೊಂಡು ಅವ್ರಿಗೆ ಒಂದು ನಂಬರ್ ಯಾವುದೋ ಒಂದು ಕಾರ್ಡ್ ಅನ್ನ ತಯಾರು ಮಾಡೋದು ಅವರೇ ತಯಾರು ಮಾಡ್ಬಿಟ್ಟು ಅದನ್ನ ಹಂಚ್ತಾ ಇದ್ದಾರೆ ಈಗ ಈ ರೀತಿ ಸರ್ಕಾರ ಬಿಟ್ಟಿದೆ ಸರ್ಕಾರ ಕಡ್ಡಾಯ ಮಾಡಿದೆ ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಎರಡು ಸಾವಿರ ಬರುತ್ತೆ ಅಂತ ಅವ್ರಿಗೂ ದುಡ್ಡು ಆಗ್ಬೇಕು ಹಾಗೆ ಇವ್ರಿಗೂ ದುಡ್ಡು ಬರುತ್ತೆ ಅಂತ ನಂಬಿಸಿ ಹಳ್ಳಿ ಕಡೆ ಎಲ್ಲ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ಮಾರ್ಟ್ ಕಾರ್ಡ್ ಬಿಟ್ಟಿದ್ದಾರೆ ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಜಮಾ ಆಗುತ್ತೆ ಅಂತ ಯಾಕೆ ಅವ್ರಿಗೆ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಎರಡು ತಿಂಗಳು ತಡ ಆಗಿದೆ ಅಮೌಂಟ್ ಬರೋದು ಸೊ ಅದನ್ನೇ ಅವರು ಅಡ್ವಾಂಟೇಜ್ ಮಾಡಿಕೊಂಡು ನೀವು ಕಾರ್ಡ್ ಮಾಡಿಸಿದ್ರೆ ಮಾತ್ರ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಸುಳ್ಳು ಸುದ್ದಿಯನ್ನ ಹರಡಿಸಿ ಈ ರೀತಿ ವಂಚನೆಯನ್ನ ಮಾಡ್ತಾ ಇದ್ದಾರೆ ಸೊ ಯಾರು ಕೂಡ ನಂಬೇಡಿ ಇನ್ನೂ ಕೂಡ ಯಾವುದೇ ಪಿಂಕ್ ಕಾರ್ಡ್ ಆಗಲಿ ಸ್ಮಾರ್ಟ್ ಕಾರ್ಡ್ ಆಗಲಿ ಯಾವುದೇ ಕೂಡ ಕಡ್ಡಾಯವಾಗಿ ಬಿಟ್ಟಿಲ್ಲ ಸರ್ಕಾರ ಸರ್ಕಾರ ಯಾವ್ದ ಕಾರ್ಡ್ ಬಿಡಬೇಕಾದ್ರೂ ಒಂದು ಸಾರಿ ಯೋಚನೆ ಮಾಡಿ ನಿಮ್ಗೆಲ್ಲರಿಗೂ ತಿಳಿಸ್ಬಿಟ್ಟೆ ಬಿಡ್ತಾರೆ ಹಾಗೇನಾದ್ರೂ ಬಿಟ್ಟಿದ್ರೆ ನಾವೇ ಹೇಳ್ತೀವಿ ಹಾಗೆ ನ್ಯೂಸ್ ಎಲ್ಲ ಕಡೆ ಅರ್ದಾಡುತ್ತೆ ಸೊ ಯಾರು ಕೂಡ ಒಂದು ಯಾವ್ದೋ ವಿಡಿಯೋ ನೋಡ್ಕೊಂಡು ಆಗಿರ್ಬೋದು ಸುಳ್ಳು ಸುದ್ದಿಯನ್ನ ನೋಡಿಕೊಂಡು ನಿಮ್ಮ ಹಣದ ಹಣವನ್ನ ವಂಚನೆ ಮಾಡ್ತಾ ಇರ್ತಾರೆ ಯಾರು ಕೂಡ ಮೋಸ ಹೋಗ್ಬೇಡಿ ಆನ್ಲೈನ್ ಸೆಂಟರ್ ಮುಂದೆ ಹೋಗಿ ನಿಲ್ಬೇಡಿ ಯಾಕಂದ್ರೆ ಯಾವ್ದೇ ಸ್ಮಾರ್ಟ್ ಕಾರ್ಡ್ ಬಿಟ್ಟಿಲ್ಲ ಯಾವುದು ಕಡ್ಡಾಯವಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಆಲ್ರೆಡಿ ಆಗ್ತಾ ಇದಾರೆ ನೀವು ಒಂದ್ಸರಿ ನಿಮ್ಮ ಡಿ ಬಿಟಿಯನ್ನು ಚೆಕ್ ಮಾಡ್ಕೊಳ್ಳಿ ತಡವಾಗಿದ್ರೆ ಸರ್ವರ್ ಪ್ರಾಬ್ಲಮ್ ಇಂದ ಬರುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಸೊ ಹಾಗೇನೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಮೋಸ ಹೋಗ್ತಾ ಇದ್ದಾರ ಎಲ್ರು ಕೂಡ ಎಷ್ಟೋ ಜನ ಹೋಗಿದ್ದಾರೆ ಆಲ್ರೆಡಿ ನೀವು ಕೂಡ ಹೋಗ್ಬೇಡಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಇನ್ನೂ ಕೂಡ ಸರ್ಕಾರ ಕಡ್ಡಾಯವಾಗಿ ಯಾವುದೇ ಕಾರ್ಡ್ ಬಿಟ್ಟಿಲ್ಲ ಹಾಗೇನಾದ್ರೂ ಬಿಟ್ರೆ ನಾನೇ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಒಂದಿಗೆ